ಹದಿನೇಳನೇ ವಾರ್ಡಲ್ಲಿ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಿಂತಿದ್ದೀನಿ. ವಾರ್ಡಲ್ಲಿ ತುಂಬ ಸಮಸ್ಯೆಗಳಿದೆ. ನಾನೇನನ್ನ ಗೆದ್ದು ಬಂದರೆ ವಾರ್ಡಿನ ಸಮಸ್ಯೆಗಳ ಬಗ್ಗೆ ಮುಖ್ಯವಾಗಿ ಗಮನ ಹರಿಸ್ತೀವಿ. ರೋಡ್ ಕ್ಲೀನ್ ಮಾಡೋದು, ಬೀದಿ ದೀಪಗಳಿಲ್ಲ, ಚರಂಡಿದು ತುಂಬ ಅವ್ಯವಸ್ಥೆ ಇದೆ, ಅದನ್ನೆಲ್ಲ ಸರಿ ಮಾಡಬೇಕು ಅಂತ ನನ್ನ ಮುಂದಿನ ಗುರಿ. ನಮ್ಮ ಪಕ್ಷಕ್ಕೆ ತುಂಬ ಒಳ್ಳೆ ಬೆಂಬಲ ಇದೆ, ಬರ್ತೀವಿ ಅಂತ ಅನ್ನಿಸ್ತಾ ಇದೆ. ಎಮ್ ಎಲ್ ಎ ಅವ್ರದ್ದು ಕಾಮಗಾರಿಗಳದ್ದು ತುಂಬನೇ ಚೆನ್ನಾಗಿದೆ ಇಲ್ಲಿ. ಈ ಎರಡು ವರ್ಷದಿಂದ ಆಪೋಸಿಟ್ ಪಕ್ಷದವರು ತಡೆ ಹಿಡ್ದಿರೋದ್ರಿಂದ ಒಂದು ಸ್ವಲ್ಪ ಅವ್ಯವಸ್ಥೆ ಆಗಿದೆ. ನಮ್ಮ ಪಕ್ಷ ಬಂದರೆ ಖಂಡಿತವಾಗಿ ಅದನ್ನೆಲ್ಲ ಎಮ್ ಎಲ್ ಎವರು ಏನೇನು ಆಶ್ವಾಸನೆ ಕೊಟ್ಟವರೋ ಅದನ್ನೆಲ್ಲ ಪೂರ್ತಿ ಮಾಡ್ತೀವಿ. ಎಲ್ಲೇ ಇದ್ದರೂ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಮಾಡಿ ಜಯಿಸ್ರಿ ಅಂತ ಗೆಲ್ಲಿಸ್ಕೊಡ್ರಿ ಅಂತ ಕೇಳ್ತೀವಿ ಅಷ್ಟೇ. ಕಾಂಗ್ರೆಸ್ ಪಕ್ಷಕ್ಕೆ ಅಷ್ಟು ಗುರುತಿಗೆ ತಮ್ಮ ಅಮೂಲ್ಯವಾದ ಮತ ನೀಡಿ ಕಾಂಗ್ರೆಸ್ ಪಕ್ಷನ ಗೆಲ್ಲಿಸ್ಕೊಡ್ಬೇಕು ಅಂತ ಕೇಳ್ಕೊತೀವಿ. ನಮ್ಮದು ಕಾಂಗ್ರೆಸ್ ಪಕ್ಷ ಗೆಲ್ತೈತೆ. ನಾನು ದೊಡ್ಡಬಳ್ಳಾಪುರ ನಗರಸಭೆ ಪುರಸಭೆಯಿಂದ ನಾನು ಮೆಂಬರ್ ಆಗಿದ್ದವನು. ಶುದ್ಧವಾದ ಕೈ ಕೆಲಸ ಮಾಡ್ತೀನಿ. ಜನ ಓಟ್ ಕೊಟ್ಟರೆ ಅವ್ರ ಏರಿಯಾಗೆ ಏನು ಕೆಲಸ ಆಗಬೇಕು ಮಾಡ್ತೀನಿ. ಊರು ಕೆಲಸನೂ ಏನು ತೊಂದರೆ ಇದ್ದಂಗೆ ಕೆಲಸ ಮಾಡ್ಕೊಡ್ತೀನಿ. ಈಗ ಮೂರನೇ ತಂಡಿಗೆ ಚುನಾವಣೆ ಇರೋದ್ರಿಂದ ಮತದಾರರಿಗೆ ಏನು ಹೇಳ್ತೀರಾ? ಮತದಾರರಿಗೆ ನಿಮ್ಮ ಮೂಲಭೂತ ಸೌಕರ್ಯಗಳನ್ನ ನಾನು ವ್ಯವಸ್ಥೆ ಮಾಡಿ ಕೊಡಿಸ್ತೀನಿ ನಗರಸಭೆಯಿಂದ. ಯಾವುದೇ ಕಾರಣಕ್ಕೂ ನಿಮಗೆ ತೊಂದರೆ ಮಾಡ್ದಂಗೆ ನಿಮಗೆ ನಿಮ್ಗೆ ಸಂಧಿಸ್ತೀನಿ ಅಂತ ಯೋಚಿಸ್ತೀನಿ. ನಮ್ಮ ಚಿಹ್ನೆ ಇವತ್ತಿನ ಸಹ ಅಸ್ತದ ಗುರುತು ಕ್ರಮ ಸಂಖ್ಯೆ 3.